ಲಿಂಗಸೂರು ತಾಲೂಕಿನ ಹಸಿರ ಸೊಬಗಿನ ಶಾಲೆ ಎಂದೇ ಜಿಲ್ಲೆಯಲ್ಲಿ ಪ್ರಸಿದ್ಧಿ ಪಡೆದ ಬೆಂಡೋಣಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಜ್ಞಾನ ದಿನಾಚರಣೆಯ ಅಂಗವಾಗಿ ವಿದ್ಯಾರ್ಥಿಗಳು ಆಯೋಜಿಸಿದ ವಿಜ್ಞಾನ ವಸ್ತು ಪ್ರದರ್ಶನ ಗಮನ ಸೆಳೆಯಿತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಸಿಆರ್ಸಿ ಯಂಕಪ್ಪ ಮಾತನಾಡಿ, ಮಕ್ಕಳು ವಿಜ್ಞಾನದ ವಿಷಯದಲ್ಲಿ ಪರಿಣಿತಿ ಹೊಂದಲು ಶಿಕ್ಷಕರ ಪಾತ್ರ ಪ್ರಮುಖವಾಗಿದೆ. ಅದರಂತೆ ಇಲ್ಲಿಯ ಶಾಲೆಯ ವಿದ್ಯಾರ್ಥಿಗಳು ಶಿಕ್ಷಕರ ಪರಿಶ್ರಮ ಪಾಲಕರ ಸಹಕಾರದಿಂದ ಉತ್ತಮ ಪರಿಸರ ನಿರ್ಮಿಸುವ ಜೊತೆಗೆ ವಿಜ್ಞಾನ ವಿಷಯದಲ್ಲಿ ಜಿಲ್ಲಾ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ಗ್ರಾಮ ಮತ್ತು ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ವಿದ್ಯಾರ್ಥಿಗಳು ಸ್ಥಳೀಯವಾಗಿ ದೊರೆಯುವ ಕಚ್ಚಾ ವಸ್ತುಗಳನ್ನು ಉಪಯೋಗಿಸಿ ಪ್ರಚನ ಶಕ್ತಿಯಿಂದ ಚಲಿಸುವ ವಾಹನ, ಜಗತ್ತಿನ ಕ್ರೂರ ಪ್ರಾಣಿ ಕಾಣುವ ಕನ್ನಡಿ, ಬೆಳಕಿನ ವಕ್ರೀಭವನ, ತಳವಿಲ್ಲದ ಬಾವಿ, ನ್ಯೂಟನ್ನ ಚಕ್ರ, ಬೆಳಕು ಸರಳ ರೇಖೆಯಲ್ಲಿ ಚಲಿಸುವುದು, ಆಲೂಗಡ್ಡೆಯ ಮೂಲಕ ವಿದ್ಯುತ್ ತಯಾರಿಕೆ, ಪೀನ ಮೊಸರ ತಯಾರಿಕೆ ವಿಧಾನ, ಸರಳ ವಿದ್ಯುತ್ ಮಂಡಳ, ಎಟಿಎಂ ಕಾಯಿನ್ ಬಾಕ್ಸ್, ಏರ್ ಕೂಲರ್, ಸೌರ ವ್ಯೂಹ, ನೀರಿನ ಮೇಲ್ಮುಖದ ಒತ್ತಡ, ಗಾಳಿಯ ಚಲನೆ, ಆವರ್ತಕ ಪ್ರತಿಫಲ, ಸಂಚಾರಿ ನಿಯಮಗಳು, ಪೆನ್ಸಿಲ್ ಲೈಟ್, ಬಾಷ್ಪ ವಿಸರ್ಜನೆ, ಪವನ, ಗಿಡಗಳ ಕತ್ತರಿಸುವ ಸಾಧನ, ಮಾಯಾಮಳೆ ಸೇರಿದಂತೆ ನೀರಿನ ಕಾರಂಜಿ ಮೇಲೆ ನೃತ್ಯ ಮಾಡುವ ಚೆಂಡು, ಯಾಂತ್ರಿಕ ಜಲಶಕ್ತಿಯಿಂದ ವಿದ್ಯುತ್ ತಯಾರಿಕೆಯ ವಿಧಾನಗಳು, ದ್ರವ್ಯದ ಸ್ಥಿತಿಗಳು, ನೀರು ಶುದ್ಧೀಕರಣ ಘಟಕ, ಬೋರ್ವೆಲ್ನಿಂದ ನೀರು ಪಡೆಯುವ ವಿಧಾನ, ಶಕ್ತಿಯ ಪರಿವರ್ತನೆ, ಮಳೆ ನೀರು ಕೊಯ್ಲು, ವಸ್ತುಗಳ ಉರಿಯಲು ಆಕ್ಸಿಜನ್ನ ಅತ್ಯಗತ್ಯ, ಬೆಳಕಿನ ಪ್ರತಿಫಲನದ ನಿಯಮಗಳು, ನೀರಿನಲ್ಲಿ ವಸ್ತುಗಳ ತೇಲಲು ಸಾಂದ್ರತೆ ಸೇರಿದಂತೆ ಮಕ್ಕಳ ಪ್ರದರ್ಶನ ಗಮನ ಸೆಳೆಯಿತು. ಈ ಸಂದರ್ಭದಲ್ಲಿ ಸಿಆರ್ಪಿ ಮೊಹಮ್ಮದ್ ಅಲಿ ದೋಟಿಹಾಳ್, ಮುಖ್ಯಗುರು ಪರಮಣ್ಣ, ಎಸ್ಡಿಎಂಸಿ ಅಧ್ಯಕ್ಷ ಅಮರೇಗೌಡ ಮಾಲಿಪಾಟೀಲ್, ಶಿಕ್ಷಕರಾದ ಸುನೀತಾ, ಶಿವಾನಂದ, ಶಿವಪ್ಪ, ರವಿಕುಮಾರ್, ಅಮರೇಶ್, ಜಗದೀಶ್, ಪತ್ರಕರ್ತರ ಯಲ್ಲಪ್ಪ ವಂದಲಿ ಸೇರಿದಂತೆ ಅನೇಕರಿದ್ದರು. ದೇವದುರ್ಗ ತಾಲೂಕಿನ ದಲಿತ ಮುಖಂಡರ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿ